ನಾವು ಕೆಲಸ ಮಾಡಿ ಸೋಲನ್ನು ಅನುಭವಿಸಿದ್ದೇವೆ. ನಾನು ಅಭಯಚಂದ್ರ ಜೈನ್ ಮಿಥುನ್ ರೈ ಕೆಲಸ ಮಾಡಿ ಸೋತಿದ್ದೇವೆ. ಮತೀಯ ಮಾರ್ಗದಲ್ಲಿ ಬಿಜೆಪಿ ಮೀನುಗಾರರ ಮತ ಪಡೆಯುವಲ್ಲಿ ಯಶಸ್ವಿಯಾಗಿದೆ. ಸಿಎಂ ಘೋಷಿಸಿದ ಪ್ಯಾಕೇಜ್ನಲ್ಲಿ ಮೀನುಗಾರರಿಗೆ ಏನೂ ಇಲ್ಲ ಎಂದು ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಹೇಳಿದ್ದಾರೆ. ಮೀನುಗಾರರಿಗೆ ಪ್ಯಾಕೇಜ್ನಲ್ಲಿ ಏನೂ ಘೋಷಣೆ ಮಾಡಿಲ್ಲ. ಸಾಲ ಮಾಡಿದ ಎಲ್ಲಾ ವರ್ಗದ ಜನರು ಕಷ್ಟದಲ್ಲಿದ್ದಾರೆ. ಸಾಲ ಮಾಡಿದ ಮೀನುಗಾರರ ಸಾಲ ಮನ್ನಾ ಮಾಡಲು ಪ್ರಯತ್ನಿಸಬೇಕು. ಕೇಂದ್ರ ರಾಜ್ಯ ಸರ್ಕಾರ ಮೀನುಗಾರರಿಗೆ ಸಹಾಯ ಮಾಡಬೇಕಾಗಿದೆ ಎಂದರು. ಮಂಗಳೂರಿನಲ್ಲಿ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಈ ಬಗ್ಗೆ ಹೇಳಿದ್ರು. ಅದು ಎಷ್ಟು ಮುಟ್ಟದೋ ಮುಟ್ಟೋದಿಲ್ಲೋ ಅದು ಬೇರೆ ವಿಚಾರ. ನಮ್ಮನ್ನು ಕೂಡ ಕೇಳಿದ್ದಾರೆ, ಮೀನುಗಾರರನ್ನ ಕೂಡ ಕಾಳಜಿ ವಹಿಸಿದ್ದಾರೆ ಅಂತಕ್ಕಂಥ ಒಂದು ಭಾವನೆ ಬರುವಂತದ್ದು. ರೀತಿಯಲ್ಲಿ ಒಂದು ಪ್ಯಾಕೇಜ್ ನಲ್ಲಿ ಏನಾದರೂ ಘೋಷಣೆ ಮಾಡಬೇಕಾಗಿತ್ತು ಎಂತಕ್ಕಂತ ಒಂದು ಅಭಿಪ್ರಾಯವನ್ನು ಸಲ್ಲಿಸುತ್ತಾ, ಇನ್ನೂ ಕಾಲ ಮಿಂಚಿಲ್ಲ. ನಾನು ರಾಜ್ಯ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ವಿಶೇಷವಾದ ಪ್ಯಾಕೇಜ್, ವಿಶೇಷವಾಗಿ ಸಾಲ ಮಾಡಿರ್ತಕ್ಕಂಥ ಮೀನುಗಾರರು, ಇವತ್ತು ಸಾಲ ಮಾಡಿದಂಥ ಎಲ್ಲ ವರ್ಗದ ಜನರು ಕಷ್ಟದಲ್ಲಿದ್ದಾರೆ. ಆದರೆ ಸಾಲ ಮಾಡಿರ್ತಕ್ಕಂಥ ಮೀನುಗಾರರು, ಅದು ದೋಣಿಗಳನ್ನು ನಿರ್ಮಾಣ ಮಾಡುವಾಗಿರ್ಬೋದು, ಕೈಗಾರಿಕೆಯ ವಿಚಾರದಲ್ಲಿರ್ಬೋದು, ವ್ಯಾಪಾರಕ್ಕಾಗಿರ್ಬೋದು, ಸಣ್ಣ ಸಣ್ಣ ಸಾಲಗಳಿರ್ಬೋದು, ಅದಕ್ಕೆ ಒಂದು 6 ತಿಂಗಳ ಮಟ್ಟಿಗಾದರೂ ಮುಂದೂಡುವಂಥ, ಅವರ ಕಂತು ಕಟ್ಟುವಂಥದ್ದನ್ನು ಮುಂದೂಡುವ ಮೂಲಕ ಅಥವಾ ಸ್ವಲ್ಪ ಬಡ್ಡಿಯಲ್ಲಿ ಮನ್ನಾ ಮಾಡುವಂತಹ ಮೂಲಕ ಮೀನುಗಾರರಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದಲೂ, ಪಾಪ ಇನ್ನೂ ಈಗ ಮೇ ತಿಂಗಳು ಮುಗಿತಾ ಬಂತು, ಸೈಕ್ಲೋನ್ ಬರ್ತದೆ, ಕೋವಿಡ್ ಬರ್ತದೆ, ಲಾಕ್ಡೌನ್ ಆಗುತ್ತೆ, ಪುನಃ ಜೂನ್ ಜುಲೈ ರಜೆ ಆಗುತ್ತೆ. ಇನ್ನು ಬೇರೆ ರಾಜ್ಯಗಳಲ್ಲಿ, ನಾನು ಮೀನುಗಾರಿಕಾ ಮಂತ್ರಿಯಾಗಿದ್ದಾಗ